कष्ट गल के ये परिहारा। प्रजा प्रभुत्व के आदि सरकार ಅರವಿಂದ್ ಬೆಲ್ಲದ್ ಗೆಲುವಿನ ಓಟಕ್ಕೆ ಅಡಿ ಇಲ್ವಾ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಿಎಂ ಆಗ್ತಾರ ಬೆಲ್ಲದ್ ಶೆಟ್ಟರ್ ಬದಲಿಗೆ ಬಿಗ್ ಲೀಡರ್ ಆಗ್ತಾರ ಅರವಿಂದ್ ಬಹಳ ಇದು ಅರವಿಂದ್ ಬೆಲ್ಲದ್ ಎರಡ್ ಸಾವಿರದ ಹದ್ಮೂರಲ್ಲಿ ಸಿಎಂ ಆಗ್ಬಿಡ್ತಾರೆ ಆಗ್ಬಿಡ್ತಾರೆ ಏನೋದಿತ್ತು ಅಂದ್ರೆ ಲೈಕ್ ಅಂದ್ರೆ ಆಲ್ಟರ್ನೇಟಿವ್ ಅದನ್ನೆಂಟು ಬೊಮ್ಮಾಯಿ ಬದಲು ಇವರು ಆಗ್ತಾರೆ ಅಂತಿತ್ತು ಎರಡು ಸಾರಿ ಅವರು ಮಿಸ್ ಆಯ್ತು ಅರವಿಂದ್ ಬೆಲ್ಲದ್ ತಂದೆ ಚಂದ್ರಕಾಂತ್ ಬೆಲ್ಲದ್ ದೊಡ್ಡ ನಾಯಕರು ಈಗ ಅರವಿಂದ್ ಬೆಲ್ಲದ್ ಈಗ ಮೂರನೇ ಬಾರಿ ಆಟ್ರಿಕ್ ಗೆಲುವಿಗೆ ಹೋಗ್ತಾ ಇದಾರೆ ಹೋಗ್ತಾ ಇದಾರೆ ಶೆಟ್ಟರ್ ಹೆಂಗಿದ್ರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹೋಗಿದ್ದಾರೆ ಈಗ ಹುಬ್ಳಿ ಮಟ್ಟಿಗೆ ಧಾರವಾಡ ಮಟ್ಟಿಗೆ ಜೋಶಿ ಲಿಂಗಾಯ್ತ ಅಲ್ಲ ಬ್ರಾಹ್ಮಣರು ಬ್ರಾಹ್ಮಣರು ಬಿಜೆಪಿಯ ನೆಕ್ಸ್ಟ್ ಹೆಂಗ್ ಫೇಸ್ ಆಗಿ ಅರವಿಂದ್ ಬಲತ್ ಪ್ರೊಜೆಕ್ಟ್ ಆಗ್ತಾರೆ ಅದಕ್ಕಿಂತ ಹೆಚ್ಚಾಗಿ ಅವರು ದು ಪದೇ 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 ಮಿಸ್ ಆಗಿದೆ ಗೊತ್ತಲ್ಲ ಹ್ಮ್ ಇದಿಂಗೆ ಇದಂಗೆ ಇದ್ರೆ ಅದಂಗೆ ಆಗೋಗುತ್ತೆ ಸಿಎಂ ಆಗ್ತಾರ ಸಿಎಂ ಆಗ್ತಾರ ಸಿಎಂ ಆಗ್ತಾರ ಅನ್ನೋ ಪ್ರಶ್ನೆ ಇದೆ ಹೇಳ ಯತ್ನಾಳ್ ಬರ್ರೆ ಹಿಂಗ ಲಿಂಗಾಯ್ತಾಂಗ್ತಾ ಸಿಎಂ ಆಗ್ತಾರೆ ಅಂತ ಒಂದು ವಿಜೇಂದ್ರ ಆಗ್ಬೇಕು ಇಲ್ಲ ಹಾಗಾದ್ರೆ ವಿಜೇಂದ್ರ ಆಗ್ತಾರ ಅಥವಾ ಅರವಿಂದ್ ಬೆಲ್ಲದ್ ಆಗ್ತಾರ ಅನ್ನೋ ಪ್ರಶ್ನೆ ಹೇಳೋ ಪ್ರಕಾರ ಅರವಿಂದ್ ಬೆಲ್ಲದ್ ಚಾನ್ಸ್ ಸಿಗ್ಬಹುದನ್ನು ಸೊ ಇಲ್ಲೇನು ಅವ್ರನ್ನ ಈಗ ಸಾಚಾ ಅರವಿಂದ್ ಬೆಲ್ಲದ್ಗೆ ನೆಗೆಟಿವ್ ಇಲ್ಲ ಅರವಿಂದ್ ಬೆಲ್ಲದ್ ವಿರುದ್ಧ ದೀಪಕ್ ಚಿಂಚೋಳಿ ಎಲ್ಲಾ ಸ್ಪರ್ಧೆ ಮಾಡ್ತಿರ್ಬಹುದು ಶೆಟ್ಟರ್ ಕೂಡ ಸವಾಲು ಆಗ್ತಿರ್ಬೋದು ಆದ್ರೆ ಅರವಿಂದ್ ಬೆಲ್ಲದ್ ನರನಾಡಿಯನ್ನ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ನರನಾಡಿಯನ್ನ ತಿಳ್ಕೊಂಡವ್ರು ಹಾಗಾಗಿ ಕ್ಷೇತ್ರದಲ್ಲಿ ಆ ಮಟ್ಟಿಗೆ ಇಡ್ತಾ ಇಟ್ಕೊಂಡವ್ರೆ ಅಂತರವ ವ್ಯತ್ಯಾಸ ಆಗಬಹುದೇ ಹೊರತು ಹೆಚ್ಚಾಗಬಹುದು ಇಲ್ಲ ಕಡಿಮೆ ಆಗಬಹುದು ಅರವಿಂದ್ ಬೆಲ್ಲತ್ ವಿಧಾನಸೌಧ ಮೆಟ್ಲ ಇಲ್ಲ ಅಂತ ಹೇಳ್ತಾವೆ ಶೆಟ್ಟರ್ ಪಾರ್ಟಿಯಿಂದ ಹೋಗಿರುವ ಕಾರಣ ಆ ಭಾಗದ ಹುಬ್ಳಿ ಧಾರವಾಡ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ಪ್ರಬಲ ನಾಯಕ ಆಗಬಹುದು ಬೆಲ್ಲದ್ಗೆ ಬೆಲ್ಲ ಸಿಎಂ ಚಾನ್ಸ್ ಸಿಗ್ಬಹುದಾ ಅಂತ ಲೆಕ್ಕಾಚಾರ ಎಸ್ ವೀಕ್ಷಕರ ನಿಮ್ ಪ್ರಕಾರ ಅರವಿಂದ್ ಅಂತ ಅಲ್ಲಿ ಗೆಲ್ತಾರ ಇಲ್ಲ ಅರವಿಂದ್ ಬೆಲ್ಲದ್ ಸಿಎಂ ಆಗ್ತಾರ ಆಗೋ ಕೆಪಾಸಿಟಿ ಅವ್ರಿಗೆ ಇದೆಯಾ ಇದೆ ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ಇರೋದು ಹಾಗೆ ಮುಂದೆ ಯಾರು ಎಂ ಆದರೆ ಈ ರಾಜ್ಯಕ್ಕೆ ಅನುಕೂಲ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ನಮ್ದು ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರಿಗೆ ಅರ್ಹತೆ ಇದೆ ಯಾರು ಯೋಗ್ಯರು ಶಾಸಕರಾಗೋದಕ್ಕೆ ವಿಧಾನಸೌಧ ಮೆಟ್ಟೋದಕ್ಕೆ ಯಾರಿಗೆ ಅರ್ಹತೆ ಇದೆ ಅಂತವನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಮೇ ಹತ್ತನೇ ತಾರೀಕು ತಪ್ಪದೆ ವೋಟ್ ಮಾಡಿ ಜಾತಿ ಧರ್ಮ ಕುಲ ಇದನ್ನು ನೋಡದೆ ಪಕ್ಷವನ್ನು ನೋಡದೆ ವ್ಯಕ್ತಿ ಮತ್ತು ವ್ಯಕ್ತಿತ್ವವನ್ನು ನೋಡಿ ನಿಮ್ಮ ಮತವನ್ನ ಚಲಾವಣೆ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ